ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕಲಬುರಗಿ, ಯಾದಗಿರಿ, ಬೀದರ್ ಸೇರಿ ಹಲವು ಕಡೆ ಭಾರಿ ಮಳೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಅಪಾರ ಬೆಳೆ ನಾಶ ಆಗಿದೆ. ಭೀಮಾ, ಕಮಲಾವತಿ, ಬೆಣ್ಣೆತೋರ, ಮುಲ್ಲಾಮಾರಿ ಪ್ರವಾಹದಿಂದ ರೌದ್ರಾವತಿ ನದಿ ಪ್ರವಾಹದಲ್ಲಿ ಮುಳುಗಿದ್ದು ಕಾಳಗಿ, ನೀಲಕಂಠೇಶ್ವರ ಮಂದಿರ, ಮಾಳಕೇಟದ ಜಯತೀರ್ಥರ ಮೂಲ ವೃಂದಾವನ, ಉತ್ತರಾದಿ ಮಠ, ಯಾದಗಿರಿಯ ವೀರಾಂಜನೇಯ ಸ್ವಾಮಿ, ಕಂಗಳೇಶ್ವರ ದೇಗುಲ ಎಲ್ಲ ಮುಳುಗಡೆಯಾಗ್ಬಿಟ್ಟಿದೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ವರುಣನ ಅಬ್ಬರ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇತುವೆಗಳು ಮುಳುಗಿವೆ, ದೇವಸ್ಥಾನಗಳ ಜಲಾವೃತ ಆಗಿದೆ, ಸತತವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ. ಕಲಬುರಗಿ ಜಿಲ್ಲೆಯ ಕಾಗಿಣಾ ನದಿ ಉಕ್ಕಿ ಹರಿತಾ ಇದೆ. ಕಾಗಿಣಾ ನದಿಯ ತಟದಲ್ಲಿರುವ ಉತ್ತರಾದಿ ಮಠಕ್ಕೆ ನದಿ ನೀರು ನುಗ್ಗಿದೆ. ಮಳಕೇಡಾ ಗ್ರಾಮದ ಬಳಿ ಇರುವ ಉತ್ತರಾದಿ ಮಠದ ಚಿತ್ರಣ ನೋಡ್ತೀವಿ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡಾ ಗ್ರಾಮ ಮಠದ ಜಯತೀರ್ಥರ ಮೂಲ ವೃಂದಾವನ ಇರೋದು ಸಂಪೂರ್ಣ ಜಲಾವೃತ ಆಗಿದೆ. ನಿರಂತರ ಮಳೆಯಾದ ಹಿನ್ನೆಲೆ ಈಗ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಸೂಚನೆಯ ಮೇರೆಗೆ ರಜೆ ಘೋಷಿಸಿ ಡಿಡಿಪಿಐ ಆದೇಶ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಕಾಗಿಣಾ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ವಿಪರೀತ ಮಳೆಗಾಗಿರುವ ಅವಾಂತರವನ್ನು ನೋಡ್ತಾ ಇದ್ದೀವಿ. ಬರೀ ನೀರು, ಮಂಡಿವರೆಗೆ ನೀರು ನಿಂತುಬಿಟ್ಟಿದೆ ಎಲ್ಲ ಕಡೆ. ಬೆಳೆಗಳ ಹಾನಿ, ಮನೆಗಳಿಗೆ ಹಾನಿ, ಹಲವು ಪ್ರಮುಖ ದೇಗುಲಗಳು ಎಲ್ಲ ಮುಳುಗಡೆಯಾಗಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.